ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಮಹಾರಾಷ್ಟ್ರದಲ್ಲಿ ಧಾರಾಕಾರ ಮಳೆಗೆ ಜನಜೀವನ ಅಸ್ತವ್ಯಸ್ತ ಆಗಿದೆ. ಮುಂಬೈ ಪುಣೆ ಹೆದ್ದಾರಿಯಲ್ಲಿ ವಾಹನಗಳೆಲ್ಲವೂ ಕೂಡ ನೀರಿನಲ್ಲಿ ತೇಲ್ತಾ ಇದಾವೆ. ನದಿಯಂತಾಗಿದೆ ಹೆದ್ದಾರಿಯಲ್ಲಿ ವಾಹನಗಳ ಸಂಚಾರ. ರಸ್ತೆ ನೀರು ನಿಂತ ಪರಿಣಾಮ ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ಮಹಾರಾಷ್ಟ್ರದಲ್ಲಿ ಧಾರಾಕಾರ ಮಳೆಗೆ ಅಲ್ಲಿರುವಂತಹ ಜನಜೀವನ ಅಸ್ತವ್ಯಸ್ತವಾಗಿದೆ. ರಸ್ತೆ ನೀರು ನಿಂತ ಪರಿಣಾಮ ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ರಸ್ತೆ ಯಾವುದು ಅಂತಾನೆ ಗೊತ್ತಾಗ್ತಾ ಇಲ್ಲ. ಸಂಪೂರ್ಣವಾಗಿ ಜಲಾವೃತವಾಗಿದೆ ಅಲ್ಲಿ. ಭಾರಿ ಮಳೆ ಹಿನ್ನೆಲೆ ಮುಂಬೈ ಏರ್ಪೋರ್ಟ್ನಲ್ಲೂ ಕೂಡ ಸಂಚಾರ ವ್ಯತ್ಯಯವಾಗಿದೆ. ಮುಂಬೈ ಪುಣೆ ಹೆದ್ದಾರಿಯಲ್ಲಿ ವಾಹನಗಳು ಅಂದರೆ ಮನೆ ಮುಂದೆ ನಿಲ್ಲಿಸಿರುವಂಥ ವಾಹನಗಳಾಗಿರ್ಬೋದು, ಎಲ್ಲವೂ ಆಗಿರ್ಬೋದು, ಪಾರ್ಕಿಂಗ್ ಅಲ್ಲಿ ನಿಲ್ಲಿಸಿರುವಂಥ ವಾಹನಗಳು ನೀರಿನಲ್ಲಿ ಮುಳುಗಡೆ ಆಗಿದ್ದಾವೆ. ಆ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರ. ಮಹಾರಾಷ್ಟ್ರದಲ್ಲಿ ಧಾರಾಕಾರ ಮಳೆಗೆ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿದೆ. ರಸ್ತೆಗಳೆಲ್ಲವೂ ಕೂಡ ಜಲಾವೃತವಾಗಿದೆ. ಭಾರಿ ಮಳೆ ಹಿನ್ನೆಲೆ ಮುಂಬೈ ಏರ್ಪೋರ್ಟ್ ಆ ದೃಶ್ಯಾವಳಿಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ. ಸಂಚಾರ ವ್ಯತ್ಯಯಾಗಿದೆ ಮಳೆಯಿಂದಾಗಿ. ರಸ್ತೆ ನೀರು ನಿಂತ ಪರಿಣಾಮ ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ವಾಹನ ಚಲಿಸುವಾಗ ಕೂಡ ಆತಂಕದಲ್ಲೇ ಮುಂದೆ ಹೋಗ್ತಾ ಇದ್ದಾರೆ. ಸಂಪೂರ್ಣವಾಗಿ ನೀರು, ಎಲ್ಲ ಕಡೆ ನೀರು, ರಸ್ತೆಗಳು ಕೂಡ ಕಾಣ್ತಾ ಇಲ್ಲ. ಆ ಪರಿಸ್ಥಿತಿ ಇದೆ ಮಹಾರಾಷ್ಟ್ರದಲ್ಲಿ. ನೆರೆಯ ಮಹಾರಾಷ್ಟ್ರದಲ್ಲಿ ಮಹಾ ದುರಂತವೊಂದು ತಪ್ಪಿದೆ. ಮಹಾರಾಷ್ಟ್ರದಲ್ಲಿ ನಿರಂತರ ಮಳೆಗೆ ಭಾರಿ ಪ್ರವಾಹ ಉಂಟಾಗಿದೆ. ಫಾಲ್ಸ್ನಲ್ಲಿ ಪ್ರವಾಸಿಗರು ಲಾಕ್ ಆಗಿದ್ದಾರೆ. ಆ ಉಕ್ಕಿ ಹರಿಯುತ್ತಿರುವ ಫಾಲ್ಸ್ ಏನಿದೆ ಅಲ್ಲಿ ಪ್ರವಾಸಿಗರು ಹೋಗಿದ್ದಾರೆ, ಅಲ್ಲೇ ಲಾಕ್ ಆಗಿದ್ದಾರೆ. ನೀರಿನ ಹರಿವು ಹೆಚ್ಚಾಗಿ ಹಲವು ಪ್ರವಾಸಿಗರು ಸಿಲುಕಿದ್ದಾರೆ. ಸ್ಥಳೀಯರು ಮತ್ತು NDRF ಸಿಬ್ಬಂದಿಯಿಂದ ಅವರನ್ನು ರಕ್ಷಣೆ ಮಾಡಲಾಗಿದೆ. ಮಹಾರಾಷ್ಟ್ರದ ನಾಸಿಕ್ನ ಅಂಜನೇರಿ ಜಲಪಾತ ಅದು. ಬಂಡೆಗಳ ಮಧ್ಯೆ ಕೈ ಕೈ ಹಿಡಿದು ನಿಂತಿದ್ದಾರೆ ಪ್ರವಾಸಿಗರು. ಅದಕ್ಕೆ ಅನೇಕ ಬಾರಿ ಹೇಳ್ತೀವಿ, ಈ ಮಳೆ ಬರುವಂಥ ಸಂದರ್ಭದಲ್ಲಿ ಹೋಗಬಾರ್ದು ಎಲ್ಲೂ ಅಂತ. ಆದರೂ ಕೂಡ ಪ್ರವಾಸಿಗರ ಒಂದು ಸ್ವಲ್ಪ ಹುಚ್ಚಾಟ ಮೆರೀತಾರೆ ಕೆಲವೊಂದು ಸಂದರ್ಭಗಳಲ್ಲಿ. ಹೋಗಬೇಕು, ಸೆಲ್ಫಿ ಕ್ಲಿಕ್ಕಿಸ್ಕೊಳ್ಬೇಕು, ಅದೇ ಆಗಿರುತ್ತೆ. ಸ್ವಲ್ಪನೂ ಯೋಚನೆ ಮಾಡಲ್ಲ. ನೋಡಿ, ಈ ರೀತಿಯ ಅಂಥ ಪರಿಸ್ಥಿತಿ ಆಗುತ್ತೆ ಅಂತ ಎಲ್ಲ ಅಧಿಕಾರಿಗಳು ಕೂಡ ಎಚ್ಚರಿಕೆಯನ್ನು ಕೊಟ್ಟರೂ ಕೂಡ ಜನ ಮಾತ್ರ ಹುಚ್ಚಾಟ ಮಾತ್ರ ಫುಲ್ ಸ್ಟಾಪ್ ಇಡಲ್ಲ ಈ ಸಂದರ್ಭದಲ್ಲಿ. ಬಹುಶಃ ಒಬ್ಬ ಜಾರದ ಅಂದರೆ ಎಲ್ಲರೂ ಕೂಡ ಹೋಗ್ತಾರೆ. ಈ ಹಿಂದೆ ನಾವು ಅನೇಕ ಘಟನೆಗಳನ್ನು ನಾವು ನೋಡಿದ್ದೀವಿ. 2 ವಾರದ ಹಿಂದೆ ಅಷ್ಟೇ, ಇಡೀ ಕುಟುಂಬ 5 ಜನನೂ ಕೂಡ ನೀರಿನಲ್ಲಿ ಮುಳುಗಡೆ ಆಗಿ ಹೋದರು. ಅದಕ್ಕೆ ಪದೇ ಪದೇ ಈ ರೀತಿಯಾಗಿ ಹೋಗಬಾರ್ದು ಅಂತ ಹೇಳಿದ್ರು ಕೂಡ ಪ್ರವಾಸಿಗರು ಅರ್ಥನೇ ಮಾಡ್ಕೊಳ್ಳಲ್ಲ. ನೀರಿನ ಹರಿವು ಹೆಚ್ಚಾಗಿ ಹಲವು ಪ್ರವಾಸಿಗರು ಸಿಲುಕಿದ್ದಾರೆ ಆ ಮಧ್ಯದಲ್ಲಿ. ನೀವು ನೋಡ್ತಾ ಇದ್ದೀರ ದೃಶ್ಯಾವಳಿಗಳಲ್ಲಿ. ಈಗಾಗಲೇ ಅಲ್ಲಿರುವಂಥ NDRF ಸಿಬ್ಬಂದಿಯಿಂದ ಅವರನ್ನು ರಕ್ಷಣೆ ಮಾಡಿದ್ದಾರೆ, ಹೌದು. ಬಟ್ ಬೇರೆಯವರಿಗೆ ಇದು ಪಾಠ. ಮಹಾರಾಷ್ಟ್ರದ ನಾಸಿಕ್ನ ಅಂಜನೇರಿ ಜಲಪಾತ ಇದು. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರ. ಬಂಡೆಗಳ ಮಧ್ಯೆ ಕೈ ಕೈ ಹಿಡಿದು ನಿಂತಿದ್ರು ಪ್ರವಾಸಿಗರು. ಇವತ್ತು ಅವ್ರ ಪ್ರಾಣ ಉಳಿದಿದೆ. NDRF ಸಿಬ್ಬಂದಿ ಅವರನ್ನು ರಕ್ಷಣೆ ಮಾಡಿದ್ದಾರೆ. ಇಲ್ಲದಿದ್ದರೆ ಒಂದು ಸ್ವಲ್ಪ ಆಚೆ ಈಚೆ ಆಗಿದ್ರು ಕೂಡ ಅಲ್ಲಿರೋರು ಎಲ್ಲರ ಪ್ರಾಣ ಹೋಗ್ತಿತ್ತು. ಮಹಾರಾಷ್ಟ್ರದಲ್ಲಿ ಧಾರಾಕಾರ ಮಳೆಗೆ ಜನಜೀವನ ಅಸ್ತವ್ಯಸ್ತ ಆಗಿದೆ. ಮುಂಬೈ ಪುಣೆ ಹೆದ್ದಾರಿಯಲ್ಲಿ ವಾಹನಗಳೆಲ್ಲವೂ ಕೂಡ ನೀರಿನಲ್ಲಿ ತೇಲ್ತಾ ಇದ್ದಾವೆ. ನದಿಯಂತಾಗಿದೆ ಹೆದ್ದಾರಿಯಲ್ಲಿ ವಾಹನಗಳ ಸಂಚಾರ. ರಸ್ತೆ ನೀರು ನಿಂತ ಪರಿಣಾಮ ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ಮಹಾರಾಷ್ಟ್ರದಲ್ಲಿ ಧಾರಾಕಾರ ಮಳೆಗೆ ಅಲ್ಲಿರುವಂಥ ಜನಜೀವನ ಅಸ್ತವ್ಯಸ್ತವಾಗಿದೆ. ರಸ್ತೆ ನೀರು ನಿಂತ ಪರಿಣಾಮ ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ರಸ್ತೆ ಯಾವುದು ಅಂತಾನೆ ಗೊತ್ತಾಗ್ತಾ ಇಲ್ಲ. ಸಂಪೂರ್ಣವಾಗಿ ಜಲಾವೃತವಾಗಿದೆ ಅಲ್ಲಿ. ಭಾರಿ ಮಳೆ ಹಿನ್ನೆಲೆ ಮುಂಬೈ ಏರ್ಪೋರ್ಟ್ನಲ್ಲೂ ಕೂಡ ಸಂಚಾರ ವ್ಯತ್ಯಯವಾಗಿದೆ. ಮುಂಬೈ ಪುಣೆ ಹೆದ್ದಾರಿಯಲ್ಲಿ ವಾಹನಗಳು ಅಂದರೆ ಮನೆ ಮುಂದೆ ನಿಲ್ಲಿಸಿರುವಂಥ ವಾಹನಗಳಾಗಿರ್ಬೋದು, ಎಲ್ಲವೂ ಆಗಿರ್ಬೋದು, ಪಾರ್ಕಿಂಗ್ ಅಲ್ಲಿ ನಿಲ್ಲಿಸಿರುವಂಥ ವಾಹನಗಳು ನೀರಿನಲ್ಲಿ ಮುಳುಗಡೆ ಆಗಿದ್ದಾವೆ. ಆ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರ. ಮಹಾರಾಷ್ಟ್ರದಲ್ಲಿ ಧಾರಾಕಾರ ಮಳೆಗೆ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿದೆ. ರಸ್ತೆಗಳೆಲ್ಲವೂ ಕೂಡ ಜಲಾವೃತವಾಗಿದೆ. ಭಾರಿ ಮಳೆ ಹಿನ್ನೆಲೆ ಮುಂಬೈ ಏರ್ಪೋರ್ಟ್ ಆ ದೃಶ್ಯಾವಳಿಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ. ಸಂಚಾರ ವ್ಯತ್ಯಯ ಆಗಿದೆ ಮಳೆಯಿಂದಾಗಿ.
ರಸ್ತೆ ನೀರು ನಿಂತ ಪರಿಣಾಮ ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ವಾಹನ ಚಲಿಸುವಾಗೂ ಕೂಡ ಆತಂಕದಲ್ಲೇ ಮುಂದೆ ಹೋಗ್ತಾ ಇದ್ದಾರೆ. ಸಂಪೂರ್ಣವಾಗಿ ನೀರು, ಎಲ್ಲ ಕಡೆ ನೀರು, ರಸ್ತೆಗಳು ಕೂಡ ಕಾಣ್ತಾ ಇಲ್ಲ. ಆ ಪರಿಸ್ಥಿತಿ ಇದೆ ಮಹಾರಾಷ್ಟ್ರದಲ್ಲಿ. ನೆರೆಯ ಮಹಾರಾಷ್ಟ್ರದಲ್ಲಿ ಮಹಾ ದುರಂತ ಒಂದು ತಪ್ಪಿದೆ. ಮಹಾರಾಷ್ಟ್ರದಲ್ಲಿ ನಿರಂತರ ಮಳೆಗೆ ಭಾರಿ ಪ್ರವಾಹ ಉಂಟಾಗಿದೆ. ಫಾಲ್ಸ್ನಲ್ಲಿ ಪ್ರವಾಸಿಗರು ಲಾಕ್ ಆಗಿದ್ದಾರೆ. ಆ ಉಕ್ಕಿ ಹರಿಯುತ್ತಿರುವ ಫಾಲ್ಸ್ ಏನಿದೆ ಅಲ್ಲಿ ಪ್ರವಾಸಿಗರು ಹೋಗಿದ್ದಾರೆ, ಅಲ್ಲೇ ಲಾಕ್ ಆಗಿದ್ದಾರೆ. ನೀರಿನ ಹರಿವು ಹೆಚ್ಚಾಗಿ ಹಲವು ಪ್ರವಾಸಿಗರು ಸಿಲುಕಿದ್ದಾರೆ. ಸ್ಥಳೀಯರು ಮತ್ತು NDRF ಸಿಬ್ಬಂದಿಯಿಂದ ಅವರನ್ನು ರಕ್ಷಣೆ ಮಾಡಲಾಗಿದೆ. ಮಹಾರಾಷ್ಟ್ರದ ನಾಸಿಕ್ನ ಅಂಜನೇರಿ ಜಲಪಾತ ಅದು, ಬಂಡೆಗಳ ಮಧ್ಯೆ ಕೈ ಕೈ ಹಿಡಿದು ನಿಂತಿದ್ದಾರೆ ಪ್ರವಾಸಿಗರು. ಅದಕ್ಕೆ ಅನೇಕ ಬಾರಿ ಹೇಳ್ತೀವಿ, ಈ ಮಳೆ ಬರುವಂಥ ಸಂದರ್ಭದಲ್ಲಿ ಹೋಗಬಾರ್ದು ಎಲ್ಲೂ ಅಂತ. ಆದರೂ ಕೂಡ ಪ್ರವಾಸಿಗರ ಒಂದು ಸ್ವಲ್ಪ ಹುಚ್ಚಾಟ ಮೆರೀತಾರೆ. ಕೆಲವೊಂದು ಸಂದರ್ಭಗಳಲ್ಲಿ ಹೋಗಬೇಕು, ಸೆಲ್ಫಿ ಕ್ಲಿಕ್ಕಿಸ್ಕೊಳ್ಬೇಕು, ಅದೇ ಆಗಿರುತ್ತೆ, ಸ್ವಲ್ಪನೂ ಯೋಚನೆ ಮಾಡಲ್ಲ. ನೋಡಿ ಈ ರೀತಿಯ ಅಂತ ಪರಿಸ್ಥಿತಿ. ನಾವು ಸಲಹಿದ ಕೈಗಳು ನಮ್ಮ ನೋವಿಗೆ ಸ್ಪಂದಿಸಿದಾಗ ಆಗುವ ಸಂತೋಷ. ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಆಗುತ್ತೆ ಅಂತ ಎಲ್ಲ ಅಧಿಕಾರಿಗಳು ಕೂಡ ಎಚ್ಚರಿಕೆಯನ್ನು ಕೊಟ್ಟರು ಕೂಡ ಜನ ಮಾತ್ರ ಹುಚ್ಚಾಟ ಮಾತ್ರ ಫುಲ್ ಸ್ಟಾಪ್ ಇಡಲ್ಲ. ಈ ಸಂದರ್ಭದಲ್ಲಿ ಬಹುಶಃ ಒಬ್ಬ ಜಾರದ ಅಂದರೆ ಎಲ್ಲರೂ ಕೂಡ ಹೋಗ್ತಾರೆ. ಈ ಹಿಂದೆ ನಾವು ಅನೇಕ ಘಟನೆಗಳನ್ನು ನಾವು ನೋಡಿದ್ದೀವಿ, 2 ವಾರದ ಹಿಂದೆ ಅಷ್ಟೇ. ಇಡೀ ಕುಟುಂಬ 5 ಜನನೂ ಕೂಡ ನೀರಿನಲ್ಲಿ ಮುಳುಗಡೆ ಆಗಿ ಹೋದರು. ಅದಕ್ಕೆ ಪದೇ ಪದೇ ಈ ರೀತಿಯಾಗಿ ಹೋಗಬಾರ್ದು ಅಂತ ಹೇಳಿದ್ರು ಕೂಡ ಪ್ರವಾಸಿಗರು ಅರ್ಥನೇ ಮಾಡ್ಕೊಳ್ಳಲ್ಲ. ನೀರಿನ ಹರಿವು ಹೆಚ್ಚಾಗಿ ಹಲವು ಪ್ರವಾಸಿಗರು ಸಿಲುಕಿದ್ದಾರೆ. ಆ ಮಧ್ಯದಲ್ಲಿ ನೀವು ನೋಡ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ. ಈಗಾಗಲೇ ಅಲ್ಲಿರುವಂಥ NDRF ಸಿಬ್ಬಂದಿಯಿಂದ ಅವರನ್ನು ರಕ್ಷಣೆ ಮಾಡಿದ್ದಾರೆ, ಹೌದು. ಬಟ್ ಬೇರೆಯವರಿಗೆ ಇದು ಪಾಠ. ಮಹಾರಾಷ್ಟ್ರದ ನಾಸಿಕ್ನ ಅಂಜನೇರಿ ಜಲಪಾತ ಇದು, ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಬಂಡೆಗಳ ಮಧ್ಯೆ ಕೈ ಕೈ ಹಿಡಿದು ನಿಂತಿದ್ರು ಪ್ರವಾಸಿಗರು. ಇವತ್ತು ಅವ್ರ ಪ್ರಾಣ ಉಳಿದಿದೆ. NDRF ಸಿಬ್ಬಂದಿ ಅವರನ್ನು ರಕ್ಷಣೆ ಮಾಡಿದ್ದಾರೆ. ಇಲ್ಲದಿದ್ದರೆ ಒಂದು ಸ್ವಲ್ಪ ಆಚೆ ಈಚೆ ಆಗಿದ್ರೂ ಕೂಡ ಅಲ್ಲಿರೋರು ಎಲ್ಲರ ಪ್ರಾಣ ಹೋಗ್ತಿತ್ತು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ.